ಒಬ್ಬ ರೈತ ಇದ್ದ. ಅವನ ಹತ್ರ ಸಣ್ಣ ನೆಲ ಇತ್ತು. ಅಲ್ಲಿ ಬೆಳೆಗಳನ್ನ ಬೆಳೀತಿದ್ದ. ಅವನು ಸಂತೋಷವಾಗಿದ್ದ. ಆದರೆ ಒಂದೇ ಒಂದು ಸಮಸ್ಯೆ ಕಾಡ್ತಿತ್ತು. ಕೆಲ ಪಕ್ಷಿಗಳು ಅವನ ಬೆಳೆಯನ್ನು ಲೂಟಿ ಮಾಡ್ತಿದ್ವು. ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ತನ್ನ ಬೆಳೆಗಳನ್ನೆಲ್ಲ ತಿಂದು ಮುಗಿಸ್ತಿದ್ವು. ಮತ್ತೆ ಈ ಕೊಕ್ಕರೆಗಳು ಬಂದ್ವು. ಒಂದು ದಿನ ಯಾರೋ ಒಬ್ರು ಸಲಹೆ ಕೊಟ್ರು ಪಕ್ಷಿಗಳು ಬರೋದಕ್ಕೆ ಮುಂಚೆ ಬಲೆಯನ್ನು ಹಾಕೋದಕ್ಕೆ. ಇವನು ಕೂಡ ಅದೇ ರೀತಿ ಮಾಡ್ದ. ಮತ್ತೆ ಕಾದು ಕೂತಿದ್ದ. ಮತ್ತೆ ಪಕ್ಷಿಗಳು ಕೂಡ ಬಂದ್ವು. ರೈತ ಅಂದ್ಕೊಂಡಂಗೆ ಪಕ್ಷಿಗಳು ತನ್ನ ಬಲೆಗೆ ಸಿಕ್ಕ ಹಾಕೊಂಡ್ವು. ನಾನೀಗ ಈ ಕೊಕ್ಕರೆಗಳನ್ನ ಬೇಟೆಗಾರರಿಗೆ ಮಾರ್ತೀನಿ. ನನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆದ್ರೆ ಇದೇನು ಸ್ಟಾಕ್? ನೀನ್ ಈ ಕೊಕ್ಕರೆಗಳ ಜೊತೆ ಇಲ್ಲೇನ್ ಮಾಡ್ತಾ ಇದೀಯಾ? ನನ್ನ ಕ್ಷಮಿಸ್ಬಿಡು ರೈತ, ಇವರೆಲ್ಲ ನನ್ನ ಪ್ರಾಣ ಸ್ನೇಹಿತರು. ಈ ಒಂದ್ಸಾರಿ ಮಾತ್ರ ನಾನು ಇವ್ರ ಜೊತೆ ಬಂದೆ, ತುಂಬಾ ಮಜವಾಗಿರುತ್ತೆ ಅಂತ ಇವ್ರು ನಂಗೆ ಹೇಳಿದ್ರು. ಹಾಗಾ? ನಿನಗೂ ಚೆನ್ನಾಗ್ ಗೊತ್ತು ನಾನು ತುಂಬಾ ಒಳ್ಳೆ ಕುಕ್ರೆ ಅಂತ. ನಾನು ಒಂದೊಳ್ಳೆ ಫ್ಯಾಮಿಲಿಯಿಂದ ಬರ್ತೀನಿ, ನಾನು ಇವ್ರ ತರ ಅಲ್ಲ ಅನ್ನೋದು ನಿನಗ್ ಗೊತ್ತು. ದಯವಿಟ್ಟು ನನ್ ಹೋಗಕ್ ಬಿಡು. ಆದ್ರೆ ನೀನು ನನ್ನ ಬೆಳೆ ಎಲ್ಲ ತಿನ್ಬಿಟ್ಟೆ. ಇನ್ಮೇಲೆ ನಾನು ಯಾವತ್ತೂ ಈ ರೀತಿ ಮಾಡಲ್ಲ. ನೀನು ಒಳ್ಳೆ ಪರಿವಾರದಿಂದನೆ ಬಂದಿರಬಹುದು ಸ್ಟಾಕ್, ಆದ್ರೆ ಈಗ ನೀನು ಕೂಡ ಈ ಕೊಕ್ಕರೆಗಳ ತರನೇ ಕಳ್ಳ. ಈ ಕೊಕ್ಕರೆಗಳ ತರನೇ ನೀನು ನನಗೆ ಲಾಸ್ ಮಾಡಿದ್ಯಾ. ಅದಕ್ಕೆ ನೀನು ಕೂಡ ನನಗೆ ಅವ್ರ ತರಾನೆ. ನಿನ್ನ ಹೋಗಕ್ ನಾನು ಬಿಡಲ್ಲ. ಜನರು ನೀವು ಯಾರ ಜೊತೆ ಓಡಾಡ್ತಿದ್ದೀರಾ ಅಂತ ಗಮನಿಸ್ತಾರೆ. ನೀವು ಒಳ್ಳೆ ಗೆಳೆಯರ ಜೊತೆ ಓಡಾಡಿದ್ರೆ ನಿಮ್ಮನ್ನ ಒಳ್ಳೆಯವರು ಅಂತ ತಿಳ್ಕೊಂತಾರೆ. ನನಗನ್ನಿಸ್ತಿದೆ ಈ ಕಥೆಯ ಸಾರಾಂಶ ನಿಮ್ಗೆ ತಟ್ಟಿದೆ ಅಂತ. ಒಳ್ಳೆಯವರಾಗಿ ಇರಿ ಮಕ್ಕಳೇ. ನಾನೀ ಟೇಬಲ್ನ ಜರುಗಿಸ್ಬೇಕು, ಆದ್ರೆ ತುಂಬಾ ಭಾರವಾಗಿದೆ. ಫಿಲಿಪ್ಸ್, ಫಿಲಿಪ್ಸ್, ಇಲ್ಲಿ ಸ್ವಲ್ಪ ಬರ್ತೀಯಾ? ಈ ಟೇಬಲ್ನ ಜರ್ಸೋದಕ್ಕೆ ಸಹಾಯ ಮಾಡ್ತೀಯಾ? ಇದು ತುಂಬಾನೇ ಭಾರ ಇದೆ, ನಮ್ಮಿಂದ ಸಾಧ್ಯ ಇಲ್ಲ ಅನ್ಸುತ್ತೆ. ಅಪ್ಪ, ಅಪ್ಪ, ನಮಗ್ ಸಹಾಯ ಮಾಡ್ತೀರಾ? ಓ ಖಂಡಿತ, ಈ ಕಡೆ ಬನ್ನಿ. ಈಗ ಎಲ್ಲರೂ ಒಟ್ಟಿಗೆ ಒಂದು ಎರಡು ಮೂರು ತಳ್ಳಿ. ತಾತ, ಅಮ್ಮ ಒಬ್ಬರ ಕೈಯಲ್ಲಿ ಈ ಟೇಬಲ್ನ ಅಲ್ಲಾಡ್ಸಕ್ ಆಗಿಲ್ಲ. ಅಪ್ಪ ಸೇರ್ಕೊಂಡ್ರು, ಈ ಟೇಬಲ್ನ ಅಲ್ಲಾಡ್ಸಕ್ ಆಗಿಲ್ಲ. ಆಮೇಲೆ ನೀವು ಹೋಗಿ ಸೇರ್ಕೊಂಡ್ರಿ, ಟೇಬಲ್ ಮೂವ್ ಆಯ್ತು. ಹಂಗಂದ್ರೆ ನೀವ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ. ಅದು ಹಾಗಲ್ಲ ಮಗು. ಆದ್ರೆ ಟೇಬಲ್ ಚಲಿಸಿದ್ದು ನೀ ಪ್ರಯತ್ನ ಪಟ್ಟಾಗ ಮಾತ್ರ. ಸರಿ, ನಾನ್ ನಿಮ್ಗೆ ಒಂದು ಕತೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ಬೇಟೆಗಾರ ಅವನು ಬದುಕೋದಕ್ಕೋಸ್ಕರ ಕಾಡಿನಲ್ಲಿ ಪಕ್ಷಿಗಳನ್ನ ಹಿಡಿದು ಅದನ್ನ ಶ್ರೀಮಂತರಿಗೆ ಮಾರ್ತಾ ಇದ್ದ. ಓ, ಎಂತ ಅದ್ಭುತವಾದ ಬಲೆ! ಇಲ್ಲಿ ಖಂಡಿತವಾಗಿಯೂ ಒಳ್ಳೆ ಒಳ್ಳೆ ಹಕ್ಕಿಗಳು ಬಲೆಗೆ ಬೀಳುತ್ತೆ. ನಾನಿದನ್ನ ನೋಡೋದಕ್ಕೆ ಸಾಯಂಕಾಲ ಬರ್ತೀನಿ, ಏನ್ ಸಿಗುತ್ತೋ ನೋಡೋಣ. ಸ್ವಲ್ಪ ಸಮಯದ ನಂತರ ಕೆಲವು ಪಾರಿವಾಳಗಳು ಅಲ್ಲಿಗೆ ಹಾರಿಕೊಂಡು ಬಂದವು. ಅಲ್ಲಿ ನೋಡಿ, ತುಂಬಾನೇ ಊಟ ಇದೆ ಅಲ್ಲಿ ಅನ್ಸುತ್ತೆ. ಬನ್ನಿ, ಊಟ ಮಾಡೋಣ. ಓ ಇಲ್ಲ, ಇದೊಂದು ಬಲೆ, ನಾವಿಲ್ಲಿಂದ ಹೋಗೋದಕ್ಕಾಗೋದಿಲ್ಲ. ಇರಿ ಇರಿ, ಎಲ್ಲಾರು ಯಾರು ಹೆದರ್ಕೋಬೇಡಿ, ನನ್ನ ನೋಡಿ. ಹಾರೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಸುಮ್ನೆ ನೀವು ಸುಸ್ತಾಗ್ತೀರಾ ಅಷ್ಟೇನೆ. ಸಮಾಧಾನವಾಗಿರಿ, ಯೋಚನೆ ಮಾಡೋಣ. ಸರಿ, ಹಾಗಾದ್ರೆ ನನಗೊಂದು ಹೊಳೆದಿದೆ. ಎಲ್ಲರೂ ಕೂಡ ಒಬ್ರಿಗೊಬ್ರು ಹಾರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ನೀವು ಸುಮ್ಮನೆ ಸುಸ್ತಾಗ್ತೀರಾ ಅಷ್ಟೇನೆ. ಆದ್ರೆ ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡೋಣ. ಓ, ಬೇಟೆಗಾರ ಬರ್ತಿದ್ದಾನೆ. ಈಗ ಸಮಯ ಇಲ್ಲ, ನಾನು ಮೂರನ್ನ ಎಣಿಸಿದ ಮೇಲೆ ಎಲ್ಲರೂ ಸೇರಿ ಹಾರಬೇಕು, ಸರಿನಾ? ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು. ಒಂದು, ಎರಡು, ಮೂರು. ಓ ಇಲ್ಲ, ನನ್ನ ಪಾರಿವಾಳಗಳು, ಓ ನನ್ನ ಬಲೆನ್ ಕೂಡ ಎತ್ಕೊಂಡು ಹೋದ್ವು. ಅಲ್ಲಿಗೆ ಈ ರೀತಿ ಪಾರಿವಾಳಗಳೆಲ್ಲ ಬೇಟೆಗಾರನಿಂದ ತಪ್ಪಿಸ್ಕೊಂಡ್ವು. ಆದ್ರೆ ತಾತ, ಪಾರಿವಾಳಗಳು ಆ ಬಲೆಯಿಂದ ಹೇಗ್ ತಪ್ಪಿಸ್ಕೊಂಡ್ವು? ಓ, ಅದು ಸುಲಭವಾಗಿತ್ತು.
ಅವರಿಗೆ ಹಿಲಿಗಳ ಒಂದು ಗುಂಪು ಸ್ನೇಹಿತರಾಗಿದ್ರು. ಅವರು ಅದನ್ನ ಬೇಗ ಕತ್ತರಿಸಿ ಹಾಕಿದ್ರು. ಎಷ್ಟು ಚೆನ್ನಾಗಿರೋ ಕತೆ ಹೇಳಿದ್ರಿ ತಾತ. ಹೌದು, ಪಾರಿವಾಳಗಳು ಒಬ್ಬೊಬ್ಬರಾಗೆ ಈ ಕೆಲಸ ಮಾಡೋದಕ್ಕಾಗ್ತಿರ್ಲಿಲ್ಲ. ಅವರೆಲ್ಲ ಒಟ್ಟಿಗೆ ಸೇರಿ ಕಷ್ಟಪಟ್ಟಿದ್ದಕ್ಕೆ ಇಲ್ಲಿಂದ ತಪ್ಪಿಸ್ಕೊಂಡ್ರು. ಓ, ಅದಕ್ಕೆ ಟೇಬಲ್ ಅಲ್ಲಾಡ್ತು, ನೀವ್ ಮೂರು ಜನ ಸೇರ್ಕೊಂಡ್ ತಳ್ಳಿದಕ್ಕೆ. ಹೌದು ಮಗು, ಒಗ್ಗಟ್ಟಿನಲ್ಲಿ ಬಲ ಇದೆ. ಹಾಯ್, ನೇನೇ ಶೈನಿ. ಮೀರು ನನ್ನ ಇಲಾನೇ చూడాలనుకుంటే ఈ వీడియోని తప్పకుండా షేర్ చేయండి. అరే ఈ ఛానల్ని కూడా సబ్స్క్రైబ్ చేయటం మర్చిపోకండి.